ನಮಸ್ಕಾರ ಮಕ್ಕಳೇ ಇದು ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಒಂದು ಅಧ್ಯಾಯ ಹನ್ನೊಂದು ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರ ನಾಲ್ಕನೇ ಲೆಕ್ಕದಿಂದ ಶುರು ಮಾಡೋಣ ಒಂದರಿಂದ ಮೂರನೇ ಲೆಕ್ಕ ಮೊದಲನೇ ವಿಡಿಯೋನಲ್ಲಿ ಹಿಂದಿನ ವಿಡಿಯೋನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ವೃತ್ತಗಳಿಗೆ ಸಂಬಂಧಿಸಿರ್ತಕ್ಕಂತ ಒಂದು ಅಭ್ಯಾಸ ಆಗಿದೆ ಇಲ್ಲಿ ಎರಡು ಮುಖ್ಯಗಳ ಸೂತ್ರಗಳು ನಿಮಗೆ ಗೊತ್ತಿರಬೇಕು ಸರ್ಕಂಫರೆನ್ಸ್ ಅಂದ್ರೆ ಪರಿಧಿ ಪರಿಧಿಯ ಅಂದ್ರೆ ಸುತ್ತಳತೆ ಟು ಪೈಆರ್ ಸಿಇಸ್ ಈಕ್ವಲ್ ಟು ಟು ಆರ್ ಅಥವಾ ಸಿಇಸ್ ಈಕ್ವಲ್ ಟು ಪೈ ಡಿ ಅಂತ ಇನ್ನೊಂದು ಸೂತ್ರ ಯಾವ್ದಪ್ಪ ಅಂದ್ರೆ ಬಹಳ ಮುಖ್ಯವಾದದ್ದು ಏರಿಯಾ ಪೈ ಆರ್ ಸ್ಕ್ವೇರ್ ಅಂದ್ರೆ ವೃತ್ತದ ವಿಸ್ತೀರ್ಣ ಕಣ್ಣು ಹಿಡಿಯೋದು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೆ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅನ್ನು ಆಪ್ಷನ್ ಅನ್ನು ಹರಿಸ್ಕೊಳ್ಳಿ ಮಕ್ಕಳೇ ನಾಲ್ಕನೇ ಪ್ರಶ್ನೆ ಓದೋಣ ಇಪ್ಪತ್ತೊಂದು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಉದ್ಯಾನಕ್ಕೆ ಬೇಲಿ ಹಾಕಲು ತೋಟಗಾರನೊಬ್ಬ ಇಚ್ಛಿಸುತ್ತಾನೆ ಅವನು ಎರಡು ಸುತ್ತು ಬೇಲಿ ನಿರ್ಮಿಸಲು ಕೊಂಡುಕೊಳ್ಳಬೇಕಾದ ಹಗ್ಗದ ಉದ್ದವನ್ನು ಕಂಡುಹಿಡಿಯಿರಿ ಪ್ರತಿ ಮೀಟರ್ಗೆ ನಾಲ್ಕು ರೂಪಾಯಿ ನಾಲ್ಕರಂತೆ ಹಗ್ಗದ ಬೆಲೆಯನ್ನೂ ಸಹ ಕಂಡುಹಿಡಿಯಿರಿ ಪೈನ ಬೆಲೆ ಏಳನೇ ಇಪ್ಪತ್ತೆರಡು ಎಂದು ತೆಗೆದುಕೊಳ್ಳಿ ಆ ತೋಟಗಾರ ಆ ಉದ್ಯಾನಕ್ಕೆ ಇಪ್ಪತ್ತೊಂದು ಮೀಟರ್ ವ್ಯಾಸ ಇದೆ ಅದಕ್ಕೆ ಅವನು ಎರಡು ಸುತ್ತು ಬೇಲಿ ಹಾಕಕ್ಕೆ ಬಯಸಿದಾನೆ ಒಂದು ಸುತ್ತು ಅಂದ್ರೆ ಒಂದು ಸುತ್ತಳತೆ ಸುತ್ತಳತೆ ಕಂಡಿಡಿಯೋಣ ಸುತ್ತಳತೆ ಸಿ ಇಸ್ ಈಕ್ವಲ್ ಟು ಪೈ ಡಿ ಅಂತ ಪೈ ಡಿ ಅಂದ್ರೆ ಪೈನ ಬೆಲೆ ಏಳನೇ ಇಪ್ಪತ್ತೆರಡು ಇಂಟು ಡಿ ಅಂದ್ರೆ ವ್ಯಾಸ ಎಷ್ಟು ಕೊಟ್ಟಿದಾನೆ ಇಪ್ಪತ್ತೊಂದು ಏಳೊಂದ್ಲೆ ಏಳು ಏಳು ಮೂರ್ಲೆ ಇಪ್ಪತ್ತೊಂದು ಗುಣಸ್ಬಿಡಣ ಇಲ್ಲಿ ಒಂದು ಉಳಿದ ತದ್ ಲೆಕ್ಕಿಲ್ಲ ಮೂರ ಎರಡ್ಲೆ ಆರು ಮೂರ ಎರಡ್ಲೆ ಆರು ಅರವತ್ತಾರು ಮೀಟರ್ ಗಳು ಒಂದ್ ಸುತ್ತು ಒಂದು ಸುತ್ತಳತೆ ಸಿ ಅಂದ್ರೆ ಅವರು ಅವನು ಎರಡು ಸುತ್ತು ಬೇಲಿ ಹಾಕಬೇಕು ಅದಕ್ಕೆ ಎರಡರಿಂದ ಗುಣಿಸ್ಬಿಡೋಣ ಅರವತ್ತಾರಕ್ಕೆ ನೂರ ಮೂವತ್ತೆರಡು ಮೀಟರ್ಗಳು ಈಗ ಒಂದು ಮೀಟರ್ ಹಗ್ಗ ಅವನು ಖರೀದಿಸೋಕ್ಕೆ ರೂಪಾಯಿ ನಾಲ್ಕು ರೂಪಾಯಿ ಬೇಕು ಅವನು ಎರಡು ಸುತ್ತು ಪೂರ್ತಿ ಹಾಕೋಕ್ಕೆ ನೂರ ಮೂವತ್ತೆರಡು ಮೀಟರ್ ಹಗ್ಗ ಬೇಕು ನೂರ ಮೂವತ್ತೆರಡು ಮೀಟ್ರಿಗೆ ನಾಲ್ಕರಿಂದ ಗುಣಿಸ್ಬಿಡೋಣ ನಾಲ್ಕು ಎರಡಲೆ ಎಂಟು ನಾಲ್ಕು ಮೂರಲೆ ಹನ್ನೆರಡು ಎರಡು ದಸಕ ಒಂದು ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಒಂದು ಐದು ಅಂದ್ರೆ ಎಷ್ಟು ರೂಪಾಯಿ ಐನೂರ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಅವನು ಎರಡು ಸುತ್ತು ಹಗ್ಗ ಹಾಕೋದಿಕ್ಕೆ ಈಗ ಐದನೇ ಪ್ರಶ್ನೆ ಓದೋಣ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಹಾಳೆಯಿಂದ ಮೂರು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಹೊರತೆಗೆಯಲಾಗಿದೆ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ತಿಳಿದುಕೊಳ್ಳಿ ಈಗ ಇಲ್ಲಿದೆ ಅದರ ಚಿತ್ರ ಐದನೇದಕ್ಕೆ ಚಿತ್ರ ಇದೆ ಇಲ್ಲಿದೆ ಇದು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವು ತ್ರಿಜ್ಯ ಇದೆ ಇದು ಇಲ್ಲಿಂದ ಇಲ್ಲಿಗೆ ನಾಲ್ಕು ಸೆಂಟಿಮೀಟರ್ ಇದೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಮೂರು ಸೆಂಟಿಮೀಟರ್ ಇದೆ ಅಂದ್ರೆ ಇಲ್ಲಿ ವೈಟ್ ಇರೋದು ಕತ್ತರಿಸಿ ತೆಗೆದಿದ್ದಾರೆ ಇದು ಬ್ಲೂ ಇರೋದು ಎಷ್ಟು ಅಂತ ಕೇಳಿದ ಈಗ ಪೂರ್ತಿ ವಿಸ್ತೀರ್ಣ ಕಂಡು ಹಿಡಿದು ಅದ್ರಾಗೆ ಈ ಒಳಗಿನ ವಿಸ್ತೀರ್ಣ ಕಳೆದ್ರೆ ನಮ್ಗೆ ಸಿಗುತ್ತೆ ಐದನೇ ಪ್ರಶ್ನೆ ನೋಡಿ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವಿಸ್ತೀರ್ಣ ವಿಸ್ತೀರ್ಣ ಕಂಡು ಹಿಡಿಯೋ ಸೂತ್ರ ಆರ್ ಸ್ಕ್ವೇರ್ ಪೈನ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಬರ್ಕೊಳ್ಳ್ರಿ ಅಂತ ಹೇಳಿದಾರೆ ಅವ್ರೆ ಅದಕ್ಕೆ ಮೂರು ಪಾಯಿಂಟ್ ಒಂದು ನಾಲ್ಕೇ ಬರ್ಕೋಣ ಇಂಟು ಆರ್ ಅಂದರೆ ತ್ರಿಜ್ಯ ನಾಲ್ಕು ಇಂಟು ನಾಲ್ಕು ಆರ್ ಸ್ಕ್ವೇರ್ ಇರೋದ್ರಿಂದ ನಾಲ್ಕು ಇಂಟು ನಾಲ್ಕು ಗುಣಸಣ ನಾಲ್ಕು ನಾಲ್ಕು ಹದಿನಾರು ಇವಾಗ ಇಲ್ಲಿ ಗುಣಸಣ ಹದಿನಾಲ್ಕು ನಾಲ್ಕಲೆ ಹದಿನಾಲ್ಕು ಅರವತ್ನಾಲ್ಕು ನಾಲ್ಕು ದಶಕ ಆರು ಇಲ್ಲಿ ನಾಲ್ಕು ಇಟ್ವಿ ಹದ್ ಹದಿನಾರು ಒಂದ್ಲೆ ಹದಿನಾರು ಹದಿನಾರು ಆರು ಇಪ್ಪತ್ತೆರಡು ಎರಡು ದಸಕ ಎರಡು ಹದಿನಾರು ಮೂರಲೆ ನಲವತ್ತೆಂಟು ಎರಡು ಐವತ್ತು ಐವತ್ತು ಪಾಯಿಂಟ್ ಎರಡು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಯಾವುದು ಇದು ಪೂರ್ತಿ ವೃತ್ತದ ವಿಸ್ತೀರ್ಣ ಒಳಗಿನ ಮೂರು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ವಿಸ್ತೀರ್ಣ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಆರ್ ಸ್ಕ್ವೇರ್ ಮೂರು ಇಂಟು ಮೂರು ಮೂರು ಮೂರ್ಲೆ ಒಂಬತ್ತು ಉಣಿಸಿದಾಗ ಒಂಬತ್ನಾಲ್ಕಲೆ ಮೂವತ್ತಾರು ದಶಕ ಮೂರು ಒಂಬತ್ತೊಂದು ಒಂಬತ್ತು ಹನ್ನೆರಡು ದಶಕ ಒಂದು ಒಂಬತ್ ಮೂರ್ಲೆ ಇಪ್ಪತ್ತೇಳು ಒಂದು ಇಪ್ಪತ್ತೆಂಟು ಒಳಗಿನ ಕತ್ತರಿಸಿದ ವೃತ್ತಾಕಾರದ ವಿಸ್ತೀರ್ಣ ಇಪ್ಪತ್ತೆಂಟು ಪಾಯಿಂಟ್ ಎರಡು ಆರು ಇದನ್ನ ಈ ನಾಲ್ಕು ಸೆಂಟಿಮೀಟರ್ ತ್ರಿಜಾದ ವೃತ್ತದಲ್ಲಿ ಕಳಿಬೇಕು ನಾಲ್ಕ್ರಾಗ ಆರು ಹೋಗಲ್ಲ ದಸ ಕತಾಣನ ಹದಿನಾಲ್ಕರಾಗ ಆರು ಹೋದರೆ ಎಂಟು ಒಂದ್ರಾಗ ಎರಡು ಹೋಗಲ್ಲ ದಸ ಕತಾಣನ ಇಲ್ಲಿ ಇಲ್ಲಿಂದ ಇಲ್ಲಿ ದಸ ಕತಾಣಗೆ ಇಲ್ಲಿ ಒಂಬತ್ತು ಉಳಿದಿನಿ ಇಲ್ಲಿ ಹನ್ನೊಂದು ಆಯಿತು ಹನ್ನೊಂದ್ರಾಗೆ ಎರಡು ಹೋದರೆ ಒಂಬತ್ತು ಒಂಬತ್ತರಾಗ ಎಂಟು ಹೋದರೆ ಒಂದು ನಾಲ್ಕರಾಗಿ ಎರಡು ಹೋದರೆ ಎರಡು ಉಳಿದ ಹಾಳೆಯ ವಿಸ್ತೀರ್ಣ ಎಷ್ಟು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಸೆಂಟಿಮೀಟರ್ ಸ್ಕ್ವಯರ್ ಆರನೇ ಪ್ರಶ್ನೆ ಓದೋಣ ಸಾಯಿಮಾ ಒಂದು ಪಾಯಿಂಟ್ ಐದು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಹೊದಿಕೆಯ ಅಂಚಿಗೆ ಪಟ್ಟಿ ಹಾಕಲು ಇಚ್ಛಿಸುತ್ತಾಳೆ ಅಗತ್ಯವಿರುವ ಪಟ್ಟಿಯ ಉದ್ದವನ್ನು ಕಂಡುಹಿಡಿಯಿರಿ ಒಂದು ಮೀಟರ್ ಪಟ್ಟಿಯ ಮೇಲೆ ಪಟ್ಟಿಯ ಬೆಲೆ ರೂಪಾಯಿ ಹದಿನೈದು ಆದರೆ ಒಟ್ಟು ಪಟ್ಟಿಯ ಬೆಲೆ ಕಂಡುಹಿಡಿಯಿರಿ ಪೈನ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ತೆಗೆದುಕೊಳ್ಳಿ ಈಗ ಸಾಯಿಮ ವೃತ್ತಾಕಾರದ ಮೇಜಿಗೆ ಅವಳು ಪಟ್ಟಿ ಹಾಕ್ತಾಳೆ ಸುತ್ತ ಪಟ್ಟಿ ಹಾಕ್ತಾಳೆ ಅಂದ್ರೆ ಒಂದು ಸುತ್ತು ಅಂದ್ರೆ ಒಂದು ಸುತ್ತಳತೆ ನಾವು ಕಂಡುಹಿಡಬೇಕು ಸುತ್ತಳತೆಯ ಸೂತ್ರ ಪೈ ಡಿ ಅಂದರೆ ಸಿ ಈಸ್ ಈ ಕೋಲ್ ಟು ಪೈ ಡಿ ಅಂತ ಇಲ್ಲಿ ವ್ಯಾಸ ಕೊಟ್ಟಾಗ ನಾವು ಡಿ ಬರ್ಕೊಳ್ಳೋಣ ತ್ರಿಜ್ಯ ಕೊಟ್ಟಾಗ ಟೂ ಪೈ ಆರ್ ಅನ್ನೋ ಸೂತ್ರ ಬರುತ್ತೆ ಓಕೆನಾ ಈಗ ಡಿ ಕೊಟ್ಟಿರೋದ್ರಿಂದ ವ್ಯಾಸ ಪೈ ಡಿ ಅಂತ ಬರ್ಕೋಣ ಪೈನ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಬರ್ಕೊಳ್ರಿ ಅಂತ ಅವರೇ ಹೇಳಿದ್ದಾರೆ ವ್ಯಾಸ ಡಿ ಒಂದು ಪಾಯಿಂಟ್ ಐದು ಇವಾಗ ಎರಡು ಗುಣಸಣ ಹದಿನೈದು ನಾಲ್ಕಲೆ ಅರವತ್ತು ದಶಕ ಆರು ಹದಿನೈದು ಒಂದಲೆ ಹದಿನೈದು ಆರು ಇಪ್ಪತ್ತೊಂದಕ್ಕೆ ಒಂದು ದಶಕ ಎರಡು ಹದಿನೈದು ಮೂರಲೆ ನಲವತ್ತೈದು ಎರಡು ನಲವತ್ತೇಳು ಆಗುತ್ತೆ ಪಾಯಿಂಟ್ ಬಿಟ್ಟು ಎರಡು ಅಂಕಿ ಇದೆ ಪಾಯಿಂಟ್ ಬಿಟ್ಟು ಒಂದು ಅಂಕಿ ಇದೆ ಇಲ್ಲಿ ಎರಡು ಅಂಕಿ ಇಲ್ಲಿ ಒಂದು ಅಂಕಿ ಮೂರು ಅಂಕಿ ಮೂರಂಕಿ ಒಂದು ಎರಡು ಮೂರು ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ ಸುತ್ತಳತೆ ಎಷ್ಟು ನಾಲ್ಕು ಪಾಯಿಂಟ್ ಏಳು ಒಂದು ಮೀಟರ್ ಒಂದು ಮೀಟರ್ ಪಟ್ಟಿ ಬೆಲೆ ಎಷ್ಟು ಹದಿನೈದು ರೂಪಾಯಿ ಆದರೆ ನಾಲ್ಕು ನಾಲ್ಕು ಪಾಯಿಂಟ್ ಏಳು ಒಂದು ಪಾಯಿಂಟ್ ಇಲ್ಲಲ್ಲ ನಾಲ್ಕು ಪಾಯಿಂಟ್ ಏಳು ಒಂದು ಮೀಟರ್ ಪಟ್ಟಿ ಬೆಲೆ ಎಷ್ಟು ಹದಿನೈದು ಒಂದು ಹದಿನೈದು ಐದು ದಸಕ ಒಂದು ಹದಿನೈದು ಏಳೆ ನೂರ ಐದು ನೂರ ಐದು ಒಂದು ನೂರ ಆರಕ್ಕೆ ಆರು ದಸಕ ಹತ್ತು ಹದಿನೈದು ನಾಲ್ಕಲೆ ಅರವತ್ತು ಅರವತ್ತು ಒಂದು ಹತ್ತು ಎಪ್ಪತ್ತು ಎಪ್ಪತ್ತು ಪಾಯಿಂಟ್ ಆರು ಐದು ರೂಪಾಯಿಗಳು ಆಗುತ್ತೆ ಆ ಮೇಜಿನ ಸುತ್ತ ಪಟ್ಟಿ ಹಾಕಲಿಕ್ಕೆ ಸಾಯಿ ಮಾಗೆ ಏಳನೇ ಪ್ರಶ್ನೆ ಓದೋಣ ಪಕ್ಕದ ಚಿತ್ರದಲ್ಲಿ ವ್ಯಾಸವನ್ನು ಒಳಗೊಂಡಂತೆ ಅರ್ಧ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಇದು ಪಕ್ಕದ ಚಿತ್ರ ಇದರಲ್ಲಿ ವ್ಯಾಸ ಹತ್ತು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಈಗ ನಾವು ಸುತ್ತಳತೆ ಎಷ್ಟು ಅಂತ ಕಂಡು ಹಿಡಿದು ಇದು ಕೂಡಬೇಕು ಈಗ ಅರ್ಧ ಸುತ್ತಳತೆ ನಾವು ಕಂಡುಹಿಡಿಬೇಕು ಮೊದಲೇ ಪೂರ್ತಿ ಸುತ್ತಳತೆ ಕಂಡುಹಿಡಿಯೋಣ ವ್ಯಾಸ ಹತ್ತು ಸೆಂಟಿಮೀಟರ್ ಕೊಟ್ಟಿದ್ದಾನೆ ವ್ಯಾಸ ಡಿ ಕೊಟ್ಟಿರೋದ್ರಿಂದ ಸುತ್ತಳತೆ ಸೂತ್ರ ಯಾವ್ದು ಬರ್ಕೋಣ ಸಿ ಇಸ್ ಈಕ್ವಲ್ ಟು ಪೈ ಡಿ ಅಂತ ಬರ್ಕೋಣ ಪೈನ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಡಿ ಹತ್ತು ಸೆಂಟಿಮೀಟರ್ ಕೊಟ್ಟಿದ ಅವನೇ ಹತ್ತರಿಂದ ಗುಣಸಣ್ಣ ಹತ್ನಾ ನಲ್ವತ್ತಕ್ಕೆ ಸೊನ್ನೆ ದಸಕ ನಾಲ್ಕು ಹತ್ತೊಂದ್ಲೆ ಹತ್ತು ನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಹದಿಮೂರಲೆ ಮೂವತ್ತು ಮೂವತ್ತು ಒಂದು ಮೂವತ್ತೊಂದು ಪಾಯಿಂಟ್ ಬಿಟ್ಟು ಎರಡು ಅಂಕಿ ಇದಾವೆ ಎರಡು ಅಂಕಿ ಬಿಟ್ಟು ಪಾಯಿಂಟ್ ಇಕ್ವಿ ಮೂವತ್ತೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಸೆಂಟಿಮೀಟರ್ ಏನಿದು ಸುತ್ತಳತೆ ಈಗ ಇಲ್ಲಿ ಇಲ್ಲಿರೋದು ಅರ್ಧ ವೃತ್ತ ಆಗಿರೋದ್ರಿಂದ ಅರ್ಧ ಸುತ್ತಳತೆ ತಾಣ ಅಂದ್ರೆ ಎರಡರಿಂದ ಭಾಗಿಸೋಣ ಎರಡರಿಂದ ಭಾಗಿಸಿದಾಗ ಎರಡೊಂದ್ಲೆ ಎರಡು ಮೂರ್ರಾಗ ಎರಡು ಅಂದ್ರೆ ಒಂದು ಒಂದ್ ಇಳಿಸ್ಕೊಳ ಎರಡ ಇದು ಹತ್ತು ಹನ್ನೊಂದ್ರಾಗ ಹತ್ತೊ ಅಲ್ಲ ಹನ್ನೊಂದ್ರಾಗ ಹತ್ತೊಂದ್ರೆ ಒಂದು ಇಲ್ಲಿ ಪಾಯಿಂಟ್ಗೆ ಪಾಯಿಂಟ್ ಕಟ್ಬೇಕು ನಾಲ್ಕು ಇಳಿಸ್ಕೊಳನ ಎರಡು ಒಳ್ಳೆ ಹದ್ನಾಲ್ಕು ಪೂರ್ತಿ ಆಯಿತು ಹದಿನೈದು ಪಾಯಿಂಟ್ ಏಳು ಸೆಂಟಿಮೀಟರ್ ಏನಿದು ಅರ್ಧ ವೃತ್ತದ ಸುತ್ತಳತೆ ಅರ್ಧ ವೃತ್ತದ ಸುತ್ತಳತೆ ಹದಿನೈದು ಪಾಯಿಂಟ್ ಏಳು ಹದಿನೈದು ಪಾಯಿಂಟ್ ಏಳು ಹತ್ತು ಕೂಡಣ ಹದಿನೈದು ವ್ಯಾಸ ಕೂಡಣ್ಣ ಎಷ್ಟಾಗುತ್ತೆ ಇಪ್ಪತ್ತೈದು ಪಾಯಿಂಟ್ ಏಳು ಸೆಂಟಿಮೀಟರ್ ಟೋಟಲ್ಲು ಎಂಟನೇ ಪ್ರಶ್ನೆ ಪ್ರತಿ ಚದರ ಮೀಟರ್ಗೆ ರೂಪಾಯಿ ಹದಿನೈದರಂತೆ ಒಂದು ಪಾಯಿಂಟ್ ಆರು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಮೇಲ್ಮೈಯನ್ನು ಹೊಳಪುಗೊಳಿಸಲು ತಗಲುವ ವೆಚ್ಚ ಕಂಡುಹಿಡಿಯಿರಿ ಪೈನ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಹಾಕೊಳ್ಳಿ ಅಂತ ಹೇಳಿದ್ದಾರೆ ಅಂದ್ರೆ ಚದರ ಮೀಟರ್ ಅಂದ್ರೆ ವಿಸ್ತೀರ್ಣ ಕಂಡುಹಿಡಿಬೇಕು ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಮಗೆ ತ್ರಿಜಾ ದ ಅಳತೆ ಬೇಕು ಇಲ್ಲಿ ವ್ಯಾಸ ಕೊಟ್ಟಿದ್ದಾನೆ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರುತ್ತೆ ಅದಕ್ಕೆ ನಾವು ಎರಡರಿಂದ ವ್ಯಾಸವನ್ನು ಭಾಗಿಸ್ಬಿಡೋಣ ಎರಡು ಎಂಟ್ಲೆ ಹದಿನಾರು ಆಗುತ್ತೆ ಇಲ್ಲಿ ಪಾಯಿಂಟ್ ಇರೋದ್ರಿಂದ ಜೀರೋ ಪಾಯಿಂಟ್ ಎಂಟು ಮೀಟರ್ ತ್ರಿಜ್ಯ ಆಗುತ್ತೆ ಆರ್ ಈಗ ವಿಸ್ತೀರ್ಣ ಎಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಇದು ಸೂತ್ರ ಪೈನ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಆರ್ ಅಂದರೆ ಆರ್ ಸ್ಕ್ವೇರ್ ಅಂದರೆ ತ್ರಿಜ್ಯವನ್ನು ಎರಡು ಸತಿ ಗುಣಿಸ್ಬೇಕು ಸೊನ್ನೆ ಪಾಯಿಂಟ್ ಎಂಟು ಇಂಟು ಸೊನ್ನೆ ಪಾಯಿಂಟ್ ಎಂಟು ಗುಣಸೋಣ ಸೊನ್ನೆ ಪಾಯಿಂಟ್ ಎಂಟು ಎಂಟು ನಾಲ್ಕಲೇ ಮೂವತ್ತೆರಡು ಕೆರಡು ದಶಕ ಮೂರು ಎಂಟು ಎಂಟೊಂದಲೇ ಎಂಟು ಎಂಟು ಮೂರು ಹನ್ನೊಂದಕ್ಕೆ ಒಂದು ದಶಕ ಒಂದು ಎಂಟು ಮೂರಲೇ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಪಾಯಿಂಟ್ ಬಿಟ್ಟು ಎರಡು ಅಂಕಿ ಇಲ್ಲಿ ಪಾಯಿಂಟ್ ಬಿಟ್ಟು ಒಂದು ಅಂಕಿ ಅಂದರೆ ಮೂರು ಅಂಕಿ ಇವೆರಡು ಅಂಕಿ ಇದು ಅಂಕಿ ಮೂರು ಅಂಕಿ ಬಿಟ್ಟು ಪಾಯಿಂಟ್ ಇರೋಣ ಎರಡು ಪಾಯಿಂಟ್ ಐದು ಒಂದು ಎರಡು ಇಂಟು ಇವತ್ತೇ ಸೊನ್ನೆ ಪಾಯಿಂಟ್ ಎಂಟು ಗುಣಿಸ್ಬೇಕು ಮತ್ತು ಎಂಟೆರಡು ಹದಿನಾರು ಕಾರ್ ದಶಕ ಒಂದು ಎಂಟು ಎಂಟೊಂದನೇ ಎಂಟು ಒಂದು ಒಂಬತ್ತು ಎಂಟೈದಲೇ ಹತ್ತು ಹ್ಞೂ ಎಂಟೈದ್ಲೇ ಹತ್ತು ಹತ್ತು ಅಲ್ಲ ಎಂಟೈದ್ಲಿ ನಲವತ್ತು ನಲವತ್ತಕ್ಕೆ ಸೊನ್ನೆ ದಸಕ ನಾಲ್ಕು ಎಂಟೆರಡು ಹದಿನಾರು ನಾಲ್ಕು ಇಪ್ಪತ್ತು ಇಲ್ಲಿ ಪಾಯಿಂಟ್ ಬಿಟ್ಟು ಮೂರು ಅಂಕಿ ಇಲ್ಲಿ ಪಾಯಿಂಟ್ ಬಿಟ್ಟು ಒಂದು ಅಂಕಿ ಮೂರು ಒಂದು ನಾಲ್ಕು ನಾಲ್ಕು ಅಂಕಿ ಬಿಟ್ಟು ಪಾಯಿಂಟ್ ಇಡ್ಬೇಕು ಒಂದು ಎರಡು ಮೂರು ನಾಲ್ಕು ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಆರು ಮೀಟರ್ ಸ್ಕ್ವಯರ್ ಇದೆ ಈಗ ಒಂದು ಚದರ ಮೀಟ್ರಿಗೆ ಅವ್ರು ಏನು ಮಾಡೋಕೆ ಹೇಳಿದ್ದಾರೆ ಒಳಪು ಒಳಪುಗೊಳಿಸಲಿಕ್ಕೆ ಚದರ ಮೀಟರ್ಗೆ ಹದಿನೈದು ರೂಪಾಯಿ ಖರ್ಚಾಗುತ್ತೆ ಇದು ಎಷ್ಟು ಚದರ ಮೀಟರ್ ಇರೋದು ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಆರು ಇಂಟು ಹದಿನೈದು ಗೊಳಿಸಬೇಕು ಹದಿನೈದಾರ್ಲೆ ಹದಿನೈದಾರ್ಲೆ ತೊಂಬತ್ತು ತೊಂಬತ್ತಕ್ಕೆ ಸೊನ್ನೆ ದಶಕ ಒಂಬತ್ತು ಹದಿನೈದು ಒಂಬತ್ತಲೆ ನೂರ ಮೂವತ್ತೈದು ನೂರ ಮೂವತ್ತೈದು ಒಂಬತ್ತು ನೂರ ನಲವತ್ನಾಲ್ಕಕ್ಕೆ ನಾಲ್ಕು ದಸಕ ಹದಿನಾಲ್ಕು ಹದಿನೈದು ಸೊನ್ನೆಲೆ ಸೊನ್ನೆ ಸೊನ್ನೆಗೆ ಹದಿನಾಲ್ಕು ಕುಡಿಯೋ ಹದಿನಾಲ್ಕು ಹದ್ನಾಲ್ಕ ನಾಲ್ಕು ದಶಕ ಒಂದು ಹದಿನೈದು ಸೊನ್ನೆಲೆ ಸೊನ್ನೆ ಸೊನ್ನೆ ಒಂದು ಒಂದು ಹದಿನೈದ ಎರಡ್ಲೆ ಮೂವತ್ತು ಅಂದ್ರೆ ಮೂವತ್ತು ರೂಪಾಯಿ ಜೊತೆಗೆ ಪಾಯಿಂಟ್ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ನಾಲ್ಕು ಸೊನ್ನೆ ರೂಪಾಯಿ ಬೇಕಾಗುತ್ತೆ